ನಾಳೆಗೆ ಶ್ರೀಗಳ ಪೊಲೀಸ್ ಕಸ್ಟಡಿ ಅವಧಿ ಅಂತ್ಯವಾಗಲಿದೆ ಕೋರ್ಟ್ ಗೆ ಹಾಜರುಪಡಿಸಲಿರುವ ಪೊಲೀಸರು ಬಹುತೇಕ ಮತ್ತೆ ಕಸ್ಟಡಿಗೆ ಕೇಳುವ ನಿರೀಕ್ಷೆ ಕೂಡ ಹೆಚ್ಚಾಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರೋದು ಈಗಾಗಲೇ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಶ್ರೀಗಳ ಪರ ವಕೀಲರಿಂದ ಜಾಮೀನುಗಾಗಿ ಅರ್ಜಿಯನ್ನ ಕೂಡ ಸಲ್ಲಿಸಿದ್ದಾರೆ ಇನ್ನು ಪೊಲೀಸ್ ಕಸ್ಟಡಿ ಮುಗಿದ ಬಳಿಕ ವಿಚಾರಣೆ ಆಗೋ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ मेडिकल ग्राउंड मेले ಸಲ್ಲಿಸಲಾಗಿರುವಂತ अर्जी ಇನ್ನು ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ अर्जी ಸಲ್ಲಿಕೆ ಕೂಡ ಆಗಿದೆ ಒಂದು ಕಡೆ ನಾಳೆ ಮುರುಘಾ ಶ್ರೀಗಳ ಪೊಲೀಸ್ ಕಸ್ಟಡಿಯ ಅವಧಿ ಕೂಡ ಅಂತ್ಯವಾಗುತ್ತೆ ಕೋರ್ಟ್ ಗೆ ಪೊಲೀಸರು ನಾಳೆ ಹಾಜರುಪಡಿಸಲಿದ್ದಾರೆ ಇನ್ನು ಕೋರ್ಟ್ ಗೆ ಹಾಜರುಪಡಿಸಿದ ನಂತರ ನಾಳೆ ಬಹುತೇಕ ಮತ್ತೆ ಕಸ್ಟಡಿಗೆ ಕೇಳುವ ನಿರೀಕ್ಷೆ ಕೂಡ ಹೆಚ್ಚಾಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರೋದು ಈಗಾಗಲೇ ಜಾಮೀನನ್ನ ಕೋರಿ ಅರ್ಜಿ ಸಲ್ಲಿಸಿದ್ದಾರೆ ಶ್ರೀಗಳ ಪರ ವಕೀಲರು ಜಾಮೀನಿಗಾಗಿ ಅರ್ಜಿ ಕೂಡ ಸಲ್ಲಿಸಿದ್ದಾರೆ ಪೊಲೀಸ್ ಕಸ್ಟಡಿ ಮುಗಿದ ಬಳಿಕ ವಿಚಾರಣೆ ಆಗೋ ಸಾಧ್ಯತೆ ಇದೆ ಹೀಗಾಗಿ ಮೆಡಿಕಲ್ ಗ್ರೌಂಡ್ ಮೇಲೆ ಸಲ್ಲಿಸಲಾಗಿದೆ ಅರ್ಜಿಯನ್ನ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಶ್ರೀಗಳ ಪರ ವಕೀಲರು ಇನ್ನೊಂದು ಕಡೆ ಏನು ಇವತ್ತು ಮಠದಲ್ಲಿ ಸ್ಥಳ ಮಹಜರು ಕೂಡ ಚುರುಕುಗೊಂಡಿದೆ ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಪೊಲೀಸರು ಬೀಗಿ ಬಂದೋಬಸ್ತನ್ನ ಒದಗಿಸಿದ್ದಾರೆ ಒಂದು ಕಡೆ ಇವತ್ತು ಮುರುಘಾ ಶ್ರೀಗಳನ್ನ ಮಠಕ್ಕೆ ಕರೆದುಕೊಂಡು ಬಂದು ಸ್ಥಳ ಮಹಜರನ್ನ ಮಾಡ್ತಾ ಇದ್ದಾರೆ ಆರೋಪಿಯಾಗಿ ಮೊದಲ ಬಾರಿಗೆ ಶ್ರೀ ಮಠಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಮುರುಘಾ ಮಠಕ್ಕೆ ಶ್ರೀಗಳನ್ನ ಕರೆತಂದು ಸ್ಥಳ ಮಹಜರು ಕೂಡ ನಡೆಸ್ತಾ ಇದ್ದಾರೆ ಪೊಲೀಸರು ಮಠದ ಸುತ್ತಲೂ ಕೂಡ ಬೀಗಿ ಬಂದೋಬಸ್ತ ಒದಗಿಸಲಾಗಿದೆ ಇನ್ನು ನಾಳೆಗೆ ಶ್ರೀಗಳ ಪೊಲೀಸ್ ಕಸ್ಟಡಿ ಕೂಡ ಅವಧಿ ಅಂತ್ಯಗೊಳ್ಳುತ್ತೆ ತದನಂತರ ಪೊಲೀಸರು ನಾಳೆ ಹಾಜರುಪಡಿಸಲಿದ್ದಾರೆ ಕೋರ್ಟ್ ಗೆ ಬಹುತೇಕ ಮತ್ತೆ ಕಸ್ಟಡಿಗೆ ಕೇಳುವ ನಿರೀಕ್ಷೆ ಕೂಡ ಹೆಚ್ಚಾಗಿದೆ ಅಂತ ಹೇಳಲಾಗ್ತಾ ಇರೋದು ಈಗಾಗಲೇ ಶ್ರೀಗಳ ಪರ ವಕೀಲರು ಜಾಮೀನು ಕೂಡ ಸಲ್ಲಿಸಿದ್ದಾರೆ ಮೆಡಿಕಲ್ ಗ್ರೌಂಡ್ ಮೇಲೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಸೋ ನಾಳೆ ಕೋರ್ಟ್ ನಲ್ಲಿ ವಿಚಾರಣೆ ಆದನ್ ಬಳಿಕ ಏನೇನು ಆಗುತ್ತೆ ಈ ಬಗ್ಗೆ ಮಾಹಿತಿ ಅಂತ ಇನ್ನಷ್ಟೇ ಕಾದು ನೋಡಬೇಕು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ನೀವು ಕೂಡ ಸ್ಥಳ ಮಹಜರು ಜೋರಾಗಿ ನಡೀತಾ ಇದೆ ಚುರುಕುಗೊಂಡಿದೆ ಅಂತಾನೆ ಹೇಳಬಹುದು ಇನ್ನೊಂದು ಕಡೆ ಮಠದ ಸುತ್ತಲೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಒದಗಿಸಲಾಗಿದೆ ಈಗಾಗಲೇ ಮುರುಘಾ ಶರಣರ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲ ಬಾರಿಗೆ ಆರೋಪಿಯಾಗಿ ಮಠಕ್ಕೆ ಕರೆದುಕೊಂಡು ಬಂದಿದ್ದಾರೆ ಶ್ರೀಗಳನ್ನ ಪೊಲೀಸರು ಸ್ಥಳ ಮಹಜರು ಕೂಡ ಚುರುಕುಗೊಂಡಿದೆ ಎಸ್ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ರಸ್ ಮಾಲ್ತೇಶ್ ಮೊದಲ ಬಾರಿಗೆ ಆರೋಪಿಯಾಗಿ ಮುರುಘಾ ಶ್ರೀಗಳು ಮಠಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಸ್ಥಳ ಮಹಜರು ಕೂಡ ನಡೀತಾ ಇದೆ ಇನ್ನೊಂದು ಕಡೆ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಒದಗಿಸಲಾಗಿದೆ ನಾಳೆ ಬೇರೆ ಏನು ಪೊಲೀಸ್ ಕಸ್ಟಡಿಯ ಅವಧಿ ಕೂಡ ಅಂತ್ಯವಾಗುತ್ತೆ ಇದೆಲ್ಲದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಮಧುಬಾಲ ಏನೋ ಈಗ ತಾನೇ ಅವರನ್ನ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರನ್ನ ಮಠಕ್ಕೆ ಕರೆದುಕೊಂಡು ಬರಲಾಯಿತು ಪೀಠಾಧಿಪತಿಯಾಗಿ ಕಾರ್ಯನಿರ್ವಹಿಸಿದಂತ ಮುರುಘಾ ಶರಣರ ಇವಾಗ ಆರೋಪಿಯಾಗಿ ಪ್ರಪ್ರಥಮ ಬಾರಿಗೆ ಮಠಕ್ಕೆ ಆಗಮಿಸಿದರೆ ಏನು ಅಂತಂದ್ರೆ ನಾಳೆಗೆ ಪೊಲೀಸ್ ಕಸ್ಟಡಿಯ ಅಂತ್ಯ ಹಿನ್ನೆಲೆ ಇರುವ ಹಿನ್ನೆಲೆಯಲ್ಲಿ ಇವತ್ತು ಅವರನ್ನ ಭಾನುವಾರ ಇದೀಗ ತಾನೇ ಕೆಲವೇ ಒಂದು 10 ನಿಮಿಷಗಳ ಹಿಂದೆ ಪೊಲೀಸ್ ಬಂದೋಬಸ್ತ್ನಲ್ಲಿ ಅವರನ್ನ ಶ್ರೀಮಠಕ್ಕೆ ಕರೆತರಲಾಯಿತು ಒಂದು ಮಾಧ್ಯಮಗಳಿಗೂ ಕೂಡ ಸಂಪೂರ್ಣ ನಿರ್ಬಂಧವನ್ನು ಏರಿದ್ದಾರೆ ಮುಂಚೆ ಮಾಧ್ಯಮಗಳನ್ನ ಮಠದ ಒಳಭಾಗದಲ್ಲಿ ಅಂದ್ರೆ ಪ್ರಾಂಗಣದ ಒಳಗೆ ಅವಕಾಶ ಕಲ್ಪಿಸಿಕೊಟ್ಟಲ್ಲ ಆಗಿತ್ತು ಆದರೆ ಇವತ್ತು ಸಂಪೂರ್ಣ ಮಠದ ಮುಖ್ಯ ದ್ವಾರದಿಂದ ಹೊರಗಡೆ ಮಾಧ್ಯಮಗಳನ್ನು ನಿಲ್ಲಿಸುವಂತ ಕೆಲಸವನ್ನು ಮಾಡಲಾಗಿದೆ ಒಂದು ಏನು ಅಂತಂದ್ರೆ ತನಿಖಾಧಿಕಾರಿಗಳಾಗಿರುವಂತ ಡಿವೈಎಸ್ಪಿ ಅನಿಲ್ ಕುಮಾರ್ ಅವರು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿ ಆಗಿರುವಂತ ಕೆ ಪುರುಷರಾಮ್ ಅವರ ತಂಡ ಮುರುಘಾ ಶರಣರನ್ನ ಕರೆತಂದು ಬಂದಿದೆ ಒಂದು ಪ್ರಮುಖವಾಗಿ ಅಪ್ರಾಪ್ತ ಬಾಲಕಿಯರ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಹಜರನ್ನ ಮತ್ತು ದಾಖಲೀಕರಣ ಮಹಜರನ್ನ ಎರಡನ್ನೂ ಕೂಡ ಮಾಡಲಾಗುತ್ತೆ ಇವತ್ತು ಒಂದು ಸುಮಾರು 2-3 ತಾಸುಗಳ ಕಾಲ ಮಹಜರು ಮತ್ತು ವಿಚಾರಣೆಯನ್ನ ಅವರ ಮಠದಲ್ಲಿಯೇ ಅವರ ಪೀಠಾಧ್ಯಕ್ಷ ಸ್ಥಾನದಲ್ಲಿಯೇ ಏನೇನು ಪ್ರಕರಣಗಳಾಯಿತು ಅನ್ನೋದನ್ನ ತನಿಖಾತ್ಮಕವಾಗಿ ಅದನ್ನ ಚರ್ಚೆ ಮಾಡಲಾಗ್ತದೆ ಮತ್ತು ಎರಡನೇ ಹಂತವಾಗಿ ನಾಳೆ ಪೊಲೀಸ್ ಕಸ್ಟಡಿ ಅಂತ್ಯವಾಗಿರುವ ಹಿನ್ನೆಲೆಯಲ್ಲಿ ಇವತ್ತೇನೆ ನ್ಯಾಯಾಧೀಶರ ಮುಂದೆ ಅವರ ಮನೆಯಲ್ಲಿ ಒಂದು ಪೊಲೀಸ್ ತಂಡ ಹೋಗಿ ಮತ್ತು ಅವರನ್ನ ಕಸ್ಟಡಿಯ ದಿನಾಂಕವನ್ನ ಕಸ್ಟಡಿ ಅವಧಿಯನ್ನ ವಿಸ್ತರಣೆ ಮಾಡಿ ಅಂತ ಕೇಳಬಹುದು
ಒಂದು ಪ್ರಕರಣ ಇಲ್ಲ ಅಂತಂದ್ರೆ ನಾಳೆ ಪೊಲೀಸ್ ಕಸ್ಟಡಿ ಮುಗಿದ ನಂತರ ಅವರನ್ನ ಕಾರಾಗೃಹಕ್ಕೆ ಜಿಲ್ಲಾ ಕಾರಾಗೃಹಕ್ಕೆ ಮತ್ತೊಮ್ಮೆ ಕರೆದುಕೊಂಡು ಹೋಗುವಂತ ಕೆಲಸವಾಗುತ್ತೆ ಆವಾಗ ಪೊಲೀಸ್ ಕಸ್ಟಡಿಯಿಂದ ಕಾರಾಗೃಹ ಅಧಿಕಾರಿಗಳ ಒಂದು ಕಸ್ಟಡಿಗೆ ಸೇರ್ಪಡೆಯಾದಾಗ ಮತ್ತೆ ಬೇರೆ ಬೇರೆ ಕಾರಣಗಳಿಂದ ಅವರು ಮತ್ತೆ ವಿಚಾರಣೆಯನ್ನು ಮುಂದೂಡಬಹುದು ಒಂದು ಎರಡು ಈಗಾಗಲೇ ಶಿವಮೊಗ್ಗದಲ್ಲಿರುವಂತ ಏಟು ಆರೋಪಿ ಎರಡು ಆಗಿರುವಂತ ವಾರ್ಡನ್ ರಶ್ಮಿ ಅವರನ್ನು ಕೂಡ ಜೈಲಿನ ಅಧಿಕಾರಿಗಳು ವಿಚಾರಣೆಯನ್ನು ಮಾಡ್ತಿರುವಂತದ್ದು ಮತ್ತು ಮೂರು ಬಸವಾದಿತ್ಯ ಅಂದ್ರೆ ಮುರುಘಾ ಶರಣರ ನಂತರ ಉತ್ತರಾಧಿಕಾರಿ ಆಗಬೇಕಾಗಿರುವ ಬಸವಾದಿತ್ಯ ಅವರು ಕೂಡ ನಾಪತ್ತೆಯಾಗಿದ್ದಾರೆ ಮತ್ತು ಪರಮಶಿವಯ್ಯ ಅವರು A4 ಆಗಿರುವಂತ ಪರಮಶಿವಯ್ಯ ಅವರು ಈಗಾಗಲೇ ನನಗೆ ಬೇಲ್ ಬೇಕು ಅಂತ ವಕೀಲರ ಮೂಲಕ ಅರ್ಜಿಯನ್ನು ಸಲ್ಲಿಸಿರುವಂತದ್ದು A5 ಆಗಿರುವಂತಹ ಗಂಗಾಧರಯ್ಯ ಅವರು ಕೂಡ ನಾಪತ್ತೆಯಾಗಿರೋದು ಫೋನ್ ಸ್ವಿಚ್ ಆಫ್ ಆಗಿರೋದು ಆ ಮೂವರ ಮನೆಗಳಿಗೆ ಹೋಗಿರುವಂತ ಪೊಲೀಸ್ ಅಧಿಕಾರಿಗಳು ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಕೂಡಲೇ ಅವರನ್ನ ಕರೆಸಿಕೊಳ್ಬೇಕು ಇಲ್ಲ ಅಂತಂದ್ರೆ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನ ಮತ್ತಷ್ಟು ಮೊಕದ್ದಮೆಯನ್ನ ದಾಖಲು ಮಾಡ್ತೀವಿ ಅನ್ನೋದನ್ನ ಹೇಳಿದರೆ ಒಟ್ಟಾರೆ ಬೆಳವಣಿಗೆಗಳಲ್ಲಿ ಇವತ್ತು ಮುರುಘಾ ಶರಣರ ಹೇಳಿಕೆ ಏನಿರುತ್ತೆ ಮಹಜರ್ ಏನಿರುತ್ತೆ ಅದು ಅಧಿಕೃತವಾಗಿ ಗೊತ್ತಾಗುತ್ತೆ ಈ ಎಲ್ಲ ಬೆಳವಣಿಗೆಗಳಲ್ಲಿ ಇವತ್ತು ಭಾನುವಾರ ವೀಕೆಂಡ್ ಆಗಿರುವ ಹಿನ್ನೆಲೆಯಲ್ಲಿ ಶ್ರೀಮಠಕ್ಕೆ ಸಾವಿರಾರು ಸಂಖ್ಯೆಯ ಭಕ್ತರು ಪ್ರವಾಸಿಗರು ಆಗಮಿಸ್ತಾ ಇದ್ರು ಯಾಕೆಂದ್ರೆ ಶ್ರೀಮಠದಲ್ಲಿ ಮುರುಘಾ ವನ ಅಂತ ಕೂಡ ಇದೆ ಮಧುಬಾಲ ಏನಂದ್ರೆ ಇವತ್ತು ಇಡೀ ಮಠ ಖಾಲಿ ಖಾಲಿ ಆಗಿದೆ ಪ್ರವಾಸಿಗರು ಯಾರೇ ಇಲ್ದಲೇನೆ ಇಡೀ ಮಠ ಖಾಲಿ ಆಗಿದೆ ಯಾಕೆಂದ್ರೆ ಮಠವನ್ನ ಪೊಲೀಸ್ ಇಲಾಖೆ ಸಂಪೂರ್ಣ ತಮ್ಮ ಸ್ವಾಧೀನಕ್ಕೆ ವಶಪಡಿಸಿಕೊಳ್ಳಲಾಗಿದೆ ಇಡೀ ಮಠದ ಸುತ್ತ ಬಿಗಿ ಪೊಲೀಸ್ ಭದ್ರತೆಯನ್ನ ವ್ಯವಸ್ಥೆ ಮಾಡಲಾಗಿದೆ ಮತ್ತು ಏನಂತಂದ್ರೆ ಬ್ಯಾರಿಕೇಡ್ ಗಳನ್ನು ಹೆಚ್ಚುವರಿ ಆಗಿರೋದ್ರಿಂದ ಇಡೀ ಮಠ ತಂಡ ತಂಡ ಖಾಲಿಯಾಗಿದೆ ಮತ್ತು ಅಲ್ಲಿರುವ ಮಕ್ಕಳು ಮುಂಜಾನೆ ಎದ್ದು ಪ್ರಾರ್ಥನೆ ಭಜನೆ ಮತ್ತು ಯೋಗವನ್ನು ಮಾಡ್ತಿದ್ರು ಅವುಗಳು ಎಲ್ಲವೂ ಕೂಡ ಸ್ತಬ್ಧಗೊಂಡಿದೆ ಕೇವಲ ಪೂಜೆ ಮಾಡುವಲ್ಲಿ ಏನು ಪ್ರಭಾರವನ್ನ ವಹಿಸಿಕೊಂಡಿರುವಂತಹ ಹೆಬ್ಬಾಳ ಮಹಂತ ರುದ್ರ ಸ್ವಾಮೀಜಿಗಳು ಮಾತ್ರ ಪೂಜಾ ಕೈಂಕರ್ಯಗಳನ್ನು ಮಾಡ್ತಿದ್ರೆ ಹೊರತುಪಡಿಸಿ ಅಂದ್ರೆ ಇಡೀ ಮಠದಲ್ಲಿ ಯಾವುದೇ ಕಾರ್ಯಚಟುವಟಿಕೆಗಳಿಲ್ಲ ಇಡೀ ಮಠವನ್ನ ಪೊಲೀಸರು ತಮ್ಮ ತೆಕ್ಕೆಗೆ ತೆಗೆದುಕೊಂಡಿದ್ದಾರೆ ಮಧು ಎಸ್ ಥ್ಯಾಂಕ್ ಯು ಮಾಲ್ತೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಒಟ್ಟಾರೆಯಾಗಿ ಏನು ದೃಶ್ಯಾವಳಿಯಲ್ಲಿ ನೀವು ಕೂಡ ನೋಡಿದ್ರಿ ಈಗಷ್ಟೇ ಮುರುಘಾ ಶ್ರೀಗಳು ಮಠಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಆರೋಪಿಯಾಗಿ ಮೊದಲೇ ಬಾರಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ಸ್ಥಳ ಮಹಜರು ಕೂಡ ಚುರುಕುಗೊಂಡಿದೆ ತದನಂತರ ಏನೆಲ್ಲ ಆಗುತ್ತೆ ಅನ್ನೋದು ಇನ್ನಷ್ಟೇ ಕಾದು ನೋಡಬೇಕು